ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಚೀನಾ ಹಾಗೂ ಭಾರತದ ಗಡಿಯಲ್ಲಿ ಪರಿಸ್ಥಿತಿ ದಿನೇ ದಿನೇ ಉಲ್ಬಣಗೊಳ್ಳುತ್ತಾ ಇದೆ ಲಡಾಕ್ ವಲಯದಲ್ಲಿ ಸುಮಾರು 5000 ಸೈನಿಕರನ್ನು ಚೀನಾ ತಂದು ನಿಲ್ಲಿಸಿದೆ ಗಡಿಯಲ್ಲಿ ಉಂಟಾಗ್ತಿರೋ ಈ ಉದ್ವಿಗ್ನ ಪರಿಸ್ಥಿತಿ ಮುಂದೆ ಆಗಲಿರೋ ಯುದ್ಧಕ್ಕೆ ಮುನ್ಸೂಚನೆನಾ ಅಥವಾ ಭಾರತವನ್ನ ಹೆದರಿಸೋದಕ್ಕೆ ಚೀನಾ ಮಾಡುತ್ತಿರೋ ಪ್ರಯತ್ನನಾ ಈ ವಿಷಯವಾಗಿ ನಮ್ಮ ಸೇನಾಧಿಕಾರಿಗಳು ಹೇಳೋದೇನು ಮತ್ತು ಈ ಹಿಂದಿನ ಘಟನೆಗಳು ಹಾಗೂ ಇತಿಹಾಸದಿಂದ ನಾವು ಕಲಿಬೇಕಿರೋ ಪಾಠಗಳೇನು ಅನ್ನೋದನ್ನ ನಾವಿಲ್ಲಿ ನೋಡೋಣ ಸ್ನೇಹಿತರೆ LAC ಅಂದ್ರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ LOC ಗೊತ್ತು ಬಹಳಷ್ಟು ಜನಕ್ಕೆ LAC ಅಂತ ಹೇಳಿದ್ರೆ ತಕ್ಷಣಕ್ಕೆ ಅರ್ಥ ಆಗೋದಿಲ್ಲ ಅದೇ ಚೀನಾ ಆಕ್ರಮಿತ ಕಾಶ್ಮೀರ ಅಂತ ಹೇಳಿದ್ರೆ ಥಟ್ ಅಂತ ಆ ಪ್ರದೇಶ ನೆನಪಾಗುತ್ತೆ ಈ ಚೀನಾ ಆಕ್ರಮಿತ ಕಾಶ್ಮೀರ ಇದೆಯಲ್ಲ ಇದು 58 ವರ್ಷಗಳಿಂದ ಭಾರತಕ್ಕೆ ತಲೆನೋವಾಗಿ ಬಿಟ್ಟಿದೆ ಹೇಗೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತವನ್ನ ಆಗಾಗ ಇಕ್ಕಟ್ಟಿಗೆ ಸಿಲುಕಿಸುತ್ತೋ ಅದೇ ರೀತಿ ಈ ಚೀನಾ ಆಕ್ರಮಿತ ಕಾಶ್ಮೀರ ಕೂಡ ನಮಗೆ ತೊಂದರೆಯನ್ನ ಕೊಡ್ತಲೇ ಇರುತ್ತೆ ಸದ್ಯಕ್ಕೆ ಪ್ರದೇಶದಲ್ಲಿ ಚೀನಾ ಸುಮಾರು 5000 ಕ್ಕೂ ಹೆಚ್ಚು ಸೈನಿಕರನ್ನು ನಿಯೋಜಿಸುತ್ತಾ ಇದೆ ಈ LOC ಉದ್ದಕ್ಕೂ ಚೀನಾ ಸೈನಿಕರು ಗುಂಪುಗೂಡಿದ್ದಾರೆ ಅದರಲ್ಲೂ ಕೂಡ ಪಾಂಗಾಂಗ್ ಸರೋವರದ ಬಳಿ ಚೀನಿಯರ ಉಪಟಳ ಹೆಚ್ಚಾಗಿದ್ದು ಅಲ್ಲಿ ಸ್ಪೀಡ್ ಬೋಟುಗಳನ್ನು ಕೂಡ ಹೆಚ್ಚು ಹೆಚ್ಚು ನಿಯೋಜಿಸಲಾಗಿದೆ ಹಾಗೇನೇ ಆ ಸರೋವರದ ಬಳಿ ಚೀನಿ ಯೋಧರು ಓಡಾಡ್ತಾ ಇದ್ದು ಪೂರ್ವ ಲಡಾಕ್ನಲ್ಲಿರೋ ಗಾಲ್ವಾನ್ ವ್ಯಾಲಿಯಿಂದ ಡೆಮಾಕ್ ವರೆಗೆ ಸಾಕಷ್ಟು ಸೈನಿಕ ಶಿಬಿರಗಳನ್ನು ನಿರ್ಮಿಸಲಾಗಿದೆ ಗಾಲ್ವಾನ್ ವ್ಯಾಲಿಯ ಸಮೀಪ ಸರಿಸುಮಾರು 100 ಕ್ಕೂ ಅಧಿಕ ಟೆಂಟುಗಳನ್ನು ಚೀನಾ ನಿರ್ಮಿಸಿದ್ದು ಪ್ರಮುಖ ಪ್ರದೇಶಗಳ ಬಳಿ ಹೆಚ್ಚು ಹೆಚ್ಚು ಸೈನಿಕರನ್ನು ನಿಯೋಜಿಸುತ್ತಾ ಇದೆ ಇದಕ್ಕೆ ಉತ್ತರವಾಗಿ ಭಾರತ ಕೂಡ ತನ್ನ ಇಂಡೋ ಟಿಬೆಟಿಯನ್ ಬಾರ್ಡರ್ ಫೋರ್ಸ್ ಅನ್ನು ಹೆಚ್ಚು ಮಾಡಿದ್ದು ಚೀನಾ ಸೈನಿಕರ ಸಂಖ್ಯೆಗೆ ಸರಿಸಮನಾಗಿ ತನ್ನ ಬಲವನ್ನು ಕೂಡ ಹೆಚ್ಚಿಸುತ್ತಾ ಇದೆ ಭಾರತದ 81 ಹಾಗೂ 114ನೇ ಬ್ರಿಗೇಡುಗಳು ಈಗಾಗಲೇ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಬಳಿ ನಿಯೋಜನೆಗೊಂಡಿವೆ ದೌಲತ್ ಬೇಗ್ ಓಲ್ಡಿ ಪ್ರದೇಶ ಸೇರಿದ ಹಾಗೆ ಚೀನಾದ ಗಡಿಯುದ್ದಕ್ಕೂ ಸಾಕಷ್ಟು ಕಡೆಗಳಲ್ಲಿ ಭಾರತೀಯ ಯೋಧರು ಕಾವಲಿಗೆ ನಿಂತಿದ್ದಾರೆ ಇದನ್ನ ಮಿರರ್ ಎಫೆಕ್ಟ್ ಅಂತ ಕರೀತಾರೆ ಚೀನಾದ ಸೈನ್ಯಕ್ಕೆ ಸರಿಸಮನಾಗಿ ಸೈನ್ಯವನ್ನ ನಿಲ್ಲಿಸೋದು ಇದರ ಅರ್ಥ ಹೀಗೆ ಲಡಾಕ್ ಅಲ್ಲಿ ಎರಡೂ ಕಡೆಗಳಲ್ಲಿ ಸೈನ್ಯ ನಿಯೋಜನೆಗೊಳ್ಳುತ್ತಾ ಇದೆ ಕೆಲವು ಕಡೆ ಸಣ್ಣ ಪುಟ್ಟ ಸಂಘರ್ಷಗಳು ನಡೆದಿರೋ ಬಗ್ಗೆ ಕೂಡ ವರದಿಯಾಗಿದೆ 4 ದಿನಗಳ ಹಿಂದೆ ಚೀನಾ ಮತ್ತು ಭಾರತದ ಯೋಧರು ಪರಸ್ಪರ ಕೈಮಿಲಾಯಿಸಿದ ಘಟನೆ ಕೂಡ ವರದಿಯಾಗಿತ್ತು ಇದಕ್ಕೆ ಕಾರಣವೇನು ಅಂತ ನೋಡೋದಾದ್ರೆ ಭಾರತೀಯ ಸೈನ್ಯ ಬ್ರಿಡ್ಜ್ಗಳನ್ನು ರಸ್ತೆಗಳನ್ನು ಇಲ್ಲಿ ನಿರ್ಮಿಸೋದಕ್ಕೆ ಮುಂದಾಗಿರೋದು ಗಲ್ವಾನ್ ಭಾಗದಲ್ಲಿ ಭಾರತ ಒಂದು ಬ್ರಿಡ್ಜನ್ನು ನಿರ್ಮಿಸಿತು ಅದಕ್ಕೆ ಚೀನಾ ತಂಟೆ ತೆಗೆದಿತ್ತು ಇದ್ಯಾವುದಕ್ಕೂ ಭಾರತೀಯ ಸೈನ್ಯ ತಲೆ ಕೆಡಿಸಿಕೊಳ್ಳಲಿಲ್ಲ ಹೇಗೆ ಗಡಿಯುದ್ದಕ್ಕೂ ಚೀನಾ ಭಾರಿ ಮಿಲಿಟರಿ ವಾಹನಗಳು ಓಡಾಡೋ ಹಾಗೆ ಅಕ್ಸಾಯ್ ಚಿನ್ನಲ್ಲಿ ರಸ್ತೆಗಳನ್ನು ನಿರ್ಮಿಸಿದೆಯೋ ಅದೇ ರೀತಿ ಭಾರತ ಕೂಡ ಅಗತ್ಯ ಸಂದರ್ಭದಲ್ಲಿ ಸೇನಾ ನಿಯೋಜನೆಗೆ ಅನುಕೂಲವಾಗೋ ಹಾಗೆ ನಮ್ಮ ಜಾಗದಲ್ಲಿ ರಸ್ತೆಗಳನ್ನು ನಿರ್ಮಿಸಿದೆ ಹಾಗೆಯೇ ಇನ್ನಷ್ಟು ಕಡೆಗಳಲ್ಲಿ ರಸ್ತೆ ಹಾಗೂ ಬ್ರಿಡ್ಜ್ಗಳನ್ನು ನಿರ್ಮಿಸೋದಕ್ಕೆ ಸೈನ್ಯ ಮುಂದಾಗಿತ್ತು ಅದಕ್ಕೆ ಚೀನಾ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿತು ಈ ಕಾರಣದಿಂದಲೇ ಈಗ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋ ಕಾರಣ ಇದಲ್ಲದೆ ಅಲ್ಲಿ ಬೇರೆಯದ್ದೇ ಕಾರಣ ಕೂಡ ಇರಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಅದರಲ್ಲಿ ಮೊದಲನೆಯದ್ದಾಗಿ ಭಾರತೀಯ ಸೈನ್ಯದ ಮುಖ್ಯಸ್ಥರಾದ MM ನರವಾಣೆ ಶುಕ್ರವಾರ ಲಡಾಕ್ಗೆ ಭೇಟಿ ಕೊಟ್ಟ ವಿಚಾರ ಇದೊಂದು ಸಾಮಾನ್ಯ ಭೇಟಿ ಅಂತ ಅನ್ನಿಸ್ಕೊಂಡ್ರೂ ಕೂಡ ಅದರಲ್ಲಿ ಚೀನಾದ ತಂಟೆಗೆ ಪ್ರತ್ಯುತ್ತರವನ್ನು ಕೊಡೋ ತಂತ್ರ ಅಡಗಿದೆ ಅಂತ ಚೀನಾ ಭಾವಿಸಿದೆ ಸೋ ಚೀನಾ ಭಾರತದ ವಿರುದ್ಧ ಬೆದರಿಕೆಯ ತಂತ್ರವನ್ನು ಅನುಸರಿಸೋದಕ್ಕೆ ಮುಂದಾಗಿದೆ ಇದಕ್ಕೆ ಚೀನಾ ಆಯ್ಕೆ ಮಾಡಿಕೊಂಡಿರುವುದು ಗಡಿಕ್ಯಾತೆಯನ್ನು ಇಷ್ಟಕ್ಕೂ ಯಾಕೆ ಚೀನಾ ಹೀಗೆ ಗಡಿ ಖ್ಯಾತೆಯನ್ನ ಈಗ ಮತ್ತೆ ಶುರು ಮಾಡಿದೆ ಇದಕ್ಕೆ ಉತ್ತರ ಇತ್ತೀಚಿನ ಬೆಳವಣಿಗೆಗಳಲ್ಲದೆ ಮತ್ತಿನ್ನೇನೂ ಅಲ್ಲ ವೈರಾಣುವಿನ ಸಮಸ್ಯೆ ಹೆಚ್ಚಾದ ಮೇಲೆ ಜಾಗತಿಕ ಬೆಳವಣಿಗೆಗಳನ್ನು ಗಮನಿಸಿದ ಭಾರತದ ಸರ್ಕಾರ ಚೀನಾ ಕಂಪನಿಗಳು ಭಾರತದಲ್ಲಿ ಮಾಡುವ ಹೂಡಿಕೆಯ ಮೇಲೆ ನಿಯಂತ್ರಣವನ್ನ ಹೇರಿತು ಅದಾದ ಮೇಲೆ ವೈರಾಣುವಿನ ಬಗ್ಗೆ ತನಿಖೆ ನಡೆಯಬೇಕು ಅನ್ನೋ ಪಾಶ್ಚಿಮಾತ್ಯ ದೇಶಗಳ ಒತ್ತಾಯಕ್ಕೆ ಭಾರತ ತನ್ನ ಸಹಮತವನ್ನು ವ್ಯಕ್ತಪಡಿಸಿತು ಇದರ ಬೆನ್ನಲ್ಲೇ ತೈವಾನ್ ಸಂಘರ್ಷದಲ್ಲಿ ಕೂಡ ಭಾರತ ಚೀನಾದ ವಿರುದ್ಧದ ನಿಲುವನ್ನು ಪ್ರದರ್ಶಿಸಿತು ಇದೆಲ್ಲದರ ಪರಿಣಾಮ ಚೀನಾ ಈಗ ಭಾರತವನ್ನು ಹೆದರಿಸೋದಕ್ಕೆ ಮುಂದಾಗ್ತಾ ಇದೆ ಇನ್ನು ಚೀನಾದಿಂದ ಹೊರಗಡೆ ಬರ್ತಾ ಇರುವಂತಹ ಅಮೆರಿಕ ಕಂಪನಿಗಳು ಭಾರತದತ್ತ ಮುಖ ಮಾಡ್ತಾ ಇರೋದಿದೆಯಲ್ಲ ಇದು ಕೂಡ ಚೀನಾಗೆ ಭಾರತದ ವಿರುದ್ಧ ಒಂದು ದ್ವೇಷವನ್ನು ಹೆಚ್ಚು ಮಾಡೋದಕ್ಕೆ ಕಾರಣವಾಗಿದೆ ಹೀಗಾಗಿ ಭಾರತವನ್ನು ಸ್ವಲ್ಪ ಮಟ್ಟಿಗಾದರೂ ಹೆದರಿಸಬೇಕು ಅನ್ನೋದು ಚೀನಾದ ಮನಸ್ಥಿತಿ ಅದಕ್ಕಾಗಿ ಒಂದು ಕಡೆ ಪಾಕಿಸ್ತಾನವನ್ನು ಚೀನಾ ಎತ್ತಿಕಟ್ತಾ ಇದ್ರೆ ಮತ್ತೊಂದು ಕಡೆ ನೇಪಾಳವನ್ನು ಎತ್ತಿಕಟ್ಟಿದೆ ಅದು ಎಷ್ಟು ಪ್ರಮಾಣದಲ್ಲಿ ನೇಪಾಳದ ತಲೆ ಕೆಡಿಸಿದೆ ಅಂದರೆ ನೇಪಾಳ ಚೀನಾಗಾಗಿ ಹೆದ್ದಾರಿ ನಿರ್ಮಿಸುವ ಕಾರ್ಯಕ್ಕೆ ತಯಾರಾಗಿ ನಿಂತಿದೆ ಈ ರಸ್ತೆ ನಿರ್ಮಾಣ ಕಾರ್ಯವನ್ನು 12 ವರ್ಷಗಳ ನಂತರ ನೇಪಾಳದ ಸೈನ್ಯ ಪ್ರಾರಂಭ ಮಾಡಿರೋದರ ಹಿಂದೆ ಭಾರತ ವಿರೋಧಿ ಹಾಗೂ ಚೀನಾದ ಸಾಂಗತ್ಯದ ವಿಷಯ ಅಡಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಸೋ ಚೀನಾ ಎಲ್ಲ ರೀತಿಯಲ್ಲೂ ಭಾರತವನ್ನು ಕಟ್ಟಿಹಾಕೋದಕ್ಕೆ ಮುಂದಾಗ್ತಾ ಇದ್ದು ಕಳೆದ ಬಾರಿ ಡೋಕ್ಲಾಮ್ನಲ್ಲಿ ಮಾಡಿದ ಹಾಗೆ ಈ ಬಾರಿ ಲಡಾಕ್ನಲ್ಲಿ ಮಾಡೋದಕ್ಕೆ ಹೊರಟಿದೆ ಆದರೆ ಡೋಕ್ಲಾಮ್ನಲ್ಲಿ 73 ದಿನಗಳ ಕಾಲ ಸಂಘರ್ಷ ನಡೆದರೂ ಕೂಡ
ಚೀನಾದಿಂದ ಹೆಚ್ಚಿನದೇನನ್ನು ಸಾಧಿಸೋದಿಕ್ಕೆ ಸಾಧ್ಯವಾಗಲಿಲ್ಲ ಈಗಲೂ ಕೂಡ ಹಾಗೆ ಆಗುತ್ತೆ ಅನ್ನೋದು ಚೀನಾಕ್ಕೂ ಗೊತ್ತು ಆದರೂ ಕೂಡ ಗಡಿಯಲ್ಲಿ ತಂಟೆ ಮಾಡೋದ್ರ ಮೂಲಕ ಭಾರತವನ್ನ ಕಟ್ಟಿ ಹಾಕುವ ಮತ್ತು ಸ್ವಲ್ಪ ಮಟ್ಟಿಗಾದರೂ ಹೆದರಿಸುವ ದುರಾಲೋಚನೆ ಚೀನಾದು सो चीना इष्टेल्ल किताबति माड्ता इद्रु भारत मात्र एच्चरिके हेज्जेयन्न इड्ता इदे नम्म सैनिकरु गडि युद्धक्कू कावलिगे निंतिद्दारे आ गडि भागदल्लि भारत विश्वदल्ले अति एत्तर प्रदेशदल्लिन एयर स्ट्रिप अन्नु होंदिदे इदु भारतद कै मेलागो हागे माडोदरल्लि याव आश्चर्यनू इल्ल इन्नु 1962 र युद्धदल्लि कूड भारतीय वायुपडे कार्यनिर्वहिसि बिट्टिद्रे अवत्तिन युद्धदल्लि नावु गेद्दु बिडुत्तिद्वि अन्नोदन्न साकष्टु पंडितरु ओप्पिकोळ्ळुत्तारे अवत्तु नावु वायुपडेयन्न उपयोगिसदे आ युद्धदल्लि सोतिद्वि ಆದರೆ ಈಗ ಕಾಲ ಬದಲಾಗಿದೆ ಚೀನಾಕ್ಕೆ ತಕ್ಕ ಪ್ರತ್ಯುತ್ತರ ಕೊಡೋದಕ್ಕೆ ನಮ್ಮ ಸೈನ್ಯ ಸದಾ ಸಿದ್ಧವಿದೆ ಅಷ್ಟೇ ಅಲ್ಲ ನಮ್ಮ ಸೈನ್ಯದಲ್ಲಿ ಈಗಾಗಲೇ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಮಾಡ್ಕೊಂಡಿದ್ದು ಚಿಕ್ಕ ಚಿಕ್ಕ ತುಕಡಿಗಳನ್ನಾಗಿ ಸೈನ್ಯವನ್ನ ವಿಂಗಡಿಸುವ ಮೂಲಕ ಯಾವುದೇ ಸಂದರ್ಭವನ್ನು ಕೂಡ ಯಶಸ್ವಿಯಾಗಿ ಎದುರಿಸುವ ಸಾಮರ್ಥ್ಯವನ್ನು ನಾವು ಪಡೆಕೊಂಡಿದ್ದೀವಿ ಭಾರತೀಯ ಸೈನ್ಯದಲ್ಲಾಗಿರುವ ಬದಲಾವಣೆ ಎಂಥದ್ದು ಅನ್ನೋದರ ಬಗ್ಗೆ ಈ ಹಿಂದೆ ಮಾಡಿರುವಂತ ಒಂದು ವಿಡಿಯೋ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ನೀವು ಅದನ್ನ ನೋಡಬಹುದು ಇನ್ನು ಇತ್ತೀಚೆಗೆ ಲಡಾಕ್ ಗಡಿಯಲ್ಲಿ ಚೀನಾ ಸೈನ್ಯವನ್ನ ನಿಯೋಜನೆ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ ಅನ್ನುವಂತ ಸಂದೇಶವನ್ನ ಭಾರತೀಯ ಸೇನೆ ಈಗಾಗಲೇ ಚೀನಾಗೆ ರವಾನೆ ಮಾಡಿದೆ ಅದಕ್ಕೆ ಬಲ ಕೊಡೋ ಹಾಗೆ ದೌಲತ್ ಬೇಗ್ ಓಲ್ಡಿ ಪ್ರದೇಶದಲ್ಲಿ ಸುಮಾರು 5065 ಮೀಟರ್ ಎತ್ತರದಲ್ಲಿ ನಮ್ಮ ಏರ್ ಸ್ಟ್ರಿಪ್ ಅನ್ನು ಸುಸಜ್ಜಿತಗೊಳಿಸಿಕೊಳ್ಳಲಾಗಿದೆ ಹೀಗಾಗಿ ಚೀನಾ ಏನೇ ಮಾಡಿದರೂ ಅದು ಕೇವಲ ಭಾರತವನ್ನ ಹೆದರಿಸೋದಕ್ಕೆ ಹೊರತು ಅವರು ಯುದ್ಧ ಮಾಡೋದಿಲ್ಲ ಅನ್ನೋದು ಈ ಹಿಂದಿನ ಘಟನೆಗಳಿಂದ ನಮಗೆ ಗೊತ್ತಾಗಿದೆ ಹಾಗಂತ ಚೀನಾ ಅನ್ನೋ ಶತ್ರುವನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋದಿಕ್ಕೆ ಕೂಡ ಸಾಧ್ಯ ಇಲ್ಲ ಚೀನಾದವರು ಯುದ್ಧ ಮಾಡೋದಿಲ್ಲ ಅನ್ನೋ ನಿರ್ಲಕ್ಷ್ಯದ ಕಾರಣದಿಂದಲೇ 1962 ರಲ್ಲಿ ನಾವು ಆ ಯುದ್ಧವನ್ನ ಸೋಲಬೇಕಾಗಿ ಬಂತು ಆದರೆ ಖಂಡಿತ ಈ ಬಾರಿ ಭಾರತೀಯ ಸೈನ್ಯ ಯಾವುದೇ ಕಾರಣಕ್ಕೂ ಅಂತ ನಿರ್ಲಕ್ಷ್ಯವನ್ನ ಮಾಡೋದಿಲ್ಲ ಅದು ಚೀನಾಗೆ ಎದುರೇಟು ಕೊಡೋದಿಕ್ಕೆ ಸದಾ ಸಿದ್ಧವಾಗಿ ನಿಂತುಕೊಳ್ಳುತ್ತೆ ಗೆಳೆಯರೇ ಇದು ಚೀನಾ ಮತ್ತು ಭಾರತದ ನಡುವೆ ಲಡಾಕ್ ಅಲ್ಲಿ ನಡೆಯುತ್ತಿರುವ ಸಂಘರ್ಷದ ಸಣ್ಣ ಪರಿಚಯ ಇನ್ನು ಮುಂದಿನ ಭಾಗದಲ್ಲಿ ಈ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕೊಡ್ತೀನಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ